ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲರ ನೂತನ ಅಕಾಡೆಮಿಯ ಮಹೇಶ್ ಪಟ್ಟೇತ್ ಸರ್ ಮಾಡುವ ನಮಸ್ಕಾರಗಳು ನೋಡ್ರಿ ವಿಶೇಷವಾಗಿ ಇವತ್ತು ಹಲವಾರು ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮ್ಗಳಲ್ಲಿ ಸೈನ್ಸ್ ಕಾನ್ಸೆಪ್ಟ್ಗಳು ಸೊ ತುಂಬ ಟಫ್ ಆಗಿರ್ತವೆ ಆ ಸೈನ್ಸ್ ಕಾನ್ಸೆಪ್ಟ್ಗಳನ್ನು ಸರಳೀಕರಣಗೋಸ್ಕರ ಪ್ರತಿ ಒಂದು ದಿವಸನೂ ಕೂಡ ನಾನು ನಿಮಗೆ ಒಂದೊಂದು ವೀಡಿಯೋವನ್ನು ಡೌನ್ಲೋಡ್ ಒಂದೊಂದು ವಿಡಿಯೋವನ್ನು ಸೊ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ರಿ ಇವತ್ತಿನ ಕಾನ್ಸೆಪ್ಟು ಏನು ಇರ್ಬೋದು ಅಂತ ಎಲ್ಲರೂ ಕೂಡ ಸೊ ಕೌತುಕವಾಗಿ ನೀವು ಕಾಯ್ತಾ ಇರ್ತೀರ ಅನ್ಸುತ್ತೆ ನನಗನ್ಸಿದ್ ಬಂದಿಗೆ ನೋಡ್ರಿ ಇದನ್ನ ಡೈಗ್ರಾಮ್ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗಿದ್ದಾರೆ ಓ ಇವತ್ತು ಮೋಸ್ಟ್ಲಿ ಸರ್ ಏನೋ ಅದ್ಭುತವಾಗಿ ಸೊ ತಂದಿದ್ದಾರೆ ಅಂತೇಳಿ ನೋಡ್ರಿ ಈ ವಿಶೇಷವಾಗಿರ್ತಕ್ಕಂಥ ಒಂದು ಡೈಗ್ರಾಮ್ ನೋಡತ್ಲಿಗೆ ನೀವು ಅನ್ಕೊಂಡಿರ್ಬೇಕು ಓ ಸರ್ ಇವತ್ತು ನಮಗೆ ಸಮಥಿಂಗ್ ಇಸ್ ಸ್ಪೆಷಲ್ ಅಂತೇಳಿ ನೋಡ್ರಿ ಇಲ್ಲಿ ಡಬಲ್ ಲೇಯರ್ ಹಾಕ್ತೀನಿ ನಾನಿಲ್ಲಿ ಓಕೆ ಸೊ ಇಲ್ಲಿ ಎರಡು ಲೇಯರ್ಗಳನ್ನು ನಾನು ಹಾಕಿದ್ದೀನಿ ನಿಮಗೆ ಗೊತ್ತಿರಬೇಕಿಲ್ಲಿ ಹೌದಾ ಇಲ್ಲಿ ಎರಡು ಲೇಯರ್ ಹಾಕಿದ್ದೀನಲ್ಲ ಸೊ ಹೊರಗಡೆ ಇರ್ತಕ್ಕಂತಹ ಮೆಂಬ್ರೇನು ಏನಂತ ಕರಿತೀವಪ್ಪ ಅಂದರೆ ಇದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಇದಕ್ಕೆ ಕರಿತೀವಿ ಅಥವಾ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ನಾವು ಇದಕ್ಕೆ ಸೊ ಏನಂತ ಕರಿತೀವಪ್ಪ ಅಂದರೆ ಕೋಶ ಪೊರೆ ಅಂತ ಕರಿತೀವಿ ನೋಡ್ರಿ ಕೋಶ ಪೊರೆ ಒಳಗಡೆ ಇರ್ತಕ್ಕಂಥದ್ದು ಇಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಸೊ ಇದು ಏನಪ್ಪಾ ಅಂದರೆ ಕೋಶ ಭಿತ್ತಿ ಅಥವಾ ಸೆಲ್ ವಾಲ್ ಅಂತ ನಾನು ನಿಮಗೆ ಹೇಳ್ತೀನಿ ನೋಡ್ರಿ ಹಲವಾರು ಪಿ ಸಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೊಂದು ಪ್ರಶ್ನೆ ಕೇಳಿರ್ತಾರೆ ಈ ಸೆಲ್ ವಾಲ್ ಮತ್ತು ಎಲ್ಲಿ ಇರುತ್ತದೆ ಅಂತ ಒಂದು ಪ್ರಶ್ನೆ ಕೇಳಿರ್ತಾರೆ ಪ್ರಾಣಿ ಕೋಶದಲ್ಲಿ ಇರುತ್ತದೆ ಅಥವಾ ಸಸ್ಯ ಕೋಶದಲ್ಲಿ ಇರುತ್ತದೆ ನೋಡ್ರಿ ಅಬ್ವಿಯಸ್ಲಿ ಸೆಲ್ ವಾಲ್ ಈಸ್ ಪ್ರೆಸೆಂಟ್ ಇನ್ ಓನ್ಲಿ ಪ್ಲಾಂಟ್ ಸೆಲ್ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಅನಿಮಲ್ ಸೆಲ್ ಇದು ಮೊದಲನೆಯ ಪ್ರಶ್ನೆ ನಿಮಗೆ ಓಕೆ ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಸೊ ಕೇಳಿರ್ತಾರೆ ನೋಡ್ರಿ ಆಮೇಲೆ ಮೊನ್ನೊಂದು ಪ್ರಶ್ನೆ ಕೇಳಿದ್ರು ಏನಂದ್ರೆ ಸೊ ಒಂದು ಇವತ್ತಿನ ಕಾನ್ಸೆಪ್ಟ್ ನಾನು ನಿಮಗೆ ವಿಶೇಷವಾಗಿ ಹೇಳಬೇಕಪ್ಪ ಅಂದರೆ ಇದೇ ಕಾರಣ ಆ್ಯಕ್ಚುಲಿ ಓಕೆ ಸೊ ಏನು ಕಾರಣಪ್ಪ ಅಂದರೆ ಇಲ್ಲಿ ನೋಡಿ ನಿಮಗೆ ನಾಳೆ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಈಸಿ ಪ್ರಶ್ನೆ ಕೇಳ್ತಾರೆ ಈಗ ಇಲ್ಲಿ ರೈಬೋಝೋಮ್ಗಳು ಇರ್ತವೆ ಅಂತ ಓಕೆ ಈ ರೈಬೋಝೋಮ್ಗಳಿಗೆ ಏನು ಕರಿತೀವಂತ ಕೇಳಿದ ತಕ್ಷಣ ನೀವು ಡೈರೆಕ್ಟಾಗಿ ಹೇಳ್ಬಿಡ್ತೀರಿ ರೈಬೋಜೋಮ್ಗಳು ಏನಂತ ಕರಿತೀವಪ್ಪ ಅಂದರೆ ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಕರಿತೀವಿ ಅಥವಾ ಇದಕ್ಕೆ ನಾವು ಏನಂತ ಅಂದ್ರೆ ಪ್ರೋಟೀನ್ ಕಾರ್ಖಾನೆಗಳು ಅಂತ ಕರಿತೀವಿ ನೋಡ್ರಿ ಇಂಥವು ಈಸಿ ಕೇಳಂಗಿಲ್ಲ ಅವರು ಈ ಪ್ರೋಟೀನ್ ಕಾರ್ಖಾನೆಗಳಂದು ಸೊ ಸುಮಾರು ಸರಿ ಎಕ್ಸಾಮ್ಗಳಲ್ಲಿ ನೀವು ಕೇಳಿಬಿಟ್ಟಿರ್ತಾರೆ ಅದೇ ಓಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಟ್ ಈಗಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಪಾಯಿಂಟ್ಸ್ಗಳನ್ನು ವಿಶೇಷವಾಗಿ ಕೇಳ್ತಾರೆ ನೋಡ್ರಿ ಇದೇ ರೈಬೋಸೋಮ್ಗಳು ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಇರ್ತೈತಿ ಹೌದಾ ಸೊ ಇದನ್ನು ನಾವು ಏನಂತ ಕರಿತೀವಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಈ ರೈಬೋಸೋಮ್ಗಳು ಈ ಎಂಡೋಪ್ಲಾಸ್ಮಿಕ್ ರೆಟಿಕೊಲಮ್ಗೆ ಒಂದು ವೇಳೆ ಅಟ್ಯಾಚ್ ಆಗಿದ್ದರೆ ಸೊ ಅವುಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಆರ್ ಇ ಆರ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕೊಲಮ್ ಅಂತ ಕರಿತೀವಿ ಅಂದ್ರೆ ಸೊ ಇದಕ್ಕೆ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕೊಲಮ್ ಅಂತ ಕರಿತೀವಿ ಅದೇ ರೈಬೋಸೋಮ್ ಏನಾದರೂ ಅಟ್ಯಾಚ್ ಆಗಿರಲಿಲ್ಲ ಅಂದ್ರೆ ಸೊ ಅದಕ್ಕೆ ನಾವೇನಂತ ಕರಿತೀವಿ ಎಸ್ ಇ ಆರ್ ಅಂತ ಕರಿತೀವಿ ಅಥವಾ ಇದಕ್ಕೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಅಂತ ಕರಿತೀವಿ ದೇರ್ ಆರ್ ಟೂ ಟೈಪ್ಸ್ ಮನೆ ಎಕ್ಸಾಮ್ ಅಲ್ಲಿ ಇದನ್ನ ಪ್ರಶ್ನೆಯನ್ನು ಕೇಳಿದಾರ ಅವರು ಏನಂದ್ರೆ ನೋಡ್ರಿ ಈ ಆರ್ ಇ ಆರ್ ಅಂದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ ಸೊ ಇದರಲ್ಲಿ ಪ್ರೋಟೀನ್ ಸಿಂಥಸಿಸ್ ನಡಿತೈತಿ ಅಥವಾ ಪ್ರೋಟೀನ್ ಸಂಶ್ಲೇಷಣೆ ಆಗ್ತೈತಿ ಬಟ್ ಈ ಪ್ರಶ್ನೆ ಬಿಟ್ಟು ಇಲ್ಲಿ ಲಿಪಿಡ್ ಸಂಶ್ಲೇಷಣೆಯನ್ನು ಮಾಡ್ತಕ್ಕಂಥವುಗಳು ಕಣದಂಗಗಳು ಯಾವುವು ಅಂತ ಒಂದು ಪ್ರಶ್ನೆ ಕೇಳಿದರೆ ಸೊ ನೀವು ಅವಾಗ ಏನ್ ಹಾಕಿ ಬರ್ಬೇಕಪ್ಪ ಅಂದ್ರೆ ಲಿಪಿಡ್ ಸಂಶ್ಲೇಷಣೆಯನ್ನು ಅಥವಾ ಲಿಪಿಡ್ ಸಿಂಥಸಿಸ್ಗಳನ್ನು ಮಾಡ್ತಕ್ಕಂಥವುಗಳು ಯಾವುದಾದ್ರೂ ಕೂಡ ಇದ್ದರೆ ಅದೇ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಅಥವಾ ನಾವು ಅದಕ್ಕೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಎಂದು ಕರೆಯುತ್ತೇವೆ ನೋಡ್ರಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇದು ನಿಮಗೆ ವಿಶೇಷವಾಗಿ ಗಮನವಿರಲಿ ಉಳಿದಿದ್ದೆಲ್ಲ ನಿಮಗೆ ಗೊತ್ತಿರ್ತೈತೆ ಏನೇನು ಹೇಳಿ ನೋಡ್ರಿ ಇದಕ್ಕೆ ರಸದಾನಿಗಳಂತ ಕರೀತಾರೆ ಅಥವಾ ವ್ಯಾಕ್ಯೋಲ್ ಅಂತ ಇದಕ್ಕೆ ಕರೀತಾರೆ ಇಲ್ಲಿ ಆಹಾರ ಅದ್ಭುತವಾಗಿ ಸಂಗ್ರಹಣೆಯನ್ನು ಮಾಡ್ಕೊಳ್ತೈತಿ ನೈಂಟಿ ಪರ್ಸೆಂಟ್ ಇದರಲ್ಲಿ ಏನಾಗಿರ್ತೈತಪ್ಪ ಅಂದರೆ ಸೊ ವಾಟರ್ ಇರ್ತೈತಿ ಕೋಶಗಳಲ್ಲಿ ಈ ರಸದಾನಿಗಳು ಅತ್ಯಂತ ಚಿಕ್ಕವಾಗಿರ್ತವೆ ಓಕೆ ಇದು ಸ ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯತ್ಯಾಸ ಅದೇ ರೀತಿ ನೋಡ್ರಿ ಇಲ್ಲೊಂದು ಡೈಗ್ರಾಮ್ ಹಾಕಿದ್ದೀನಿ ಸೊ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ ನೋಡ್ರಿ ಈ ಮೈಟೋಕಾಂಟ್ರಿಯಾ ಬಗ್ಗೆ ಸುಮಾರು ಪ್ರಶ್ನೆಗಳು ಬಂದಿರ್ತವೆ ಮೈಟೋಕಾಂಡ್ರಿಯಾ ಇಸ್ ಅ ಕಾರ್ಡ್ ಆಸ್ ದಿ ಪವರ್ ಹೌಸ್ ಆಫ್ ದ ಸೆಲ್ ಅಥವಾ ಜೀವಕೋಶದ ಶಕ್ತಿಯ ಕೇಂದ್ರ ಎಂದು ಕರೆಯುತ್ತೇವೆ ಅಥವಾ ರಾಸಾಯನಿಕ ಶಕ್ತಿಯ ಕೇಂದ್ರ ಎಂದು ಕರೆಯುತ್ತೇವೆ ಯಾಕಪ್ಪ ಅಂದ್ರೆ ಇಟ್ ವಿಲ್ ಪ್ರೊಡ್ಯೂಸಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ದ ಎ ಟಿ ಪಿ ಅಲ್ಲಿ ಒಂದು ಪ್ರಶ್ನೆ ಆಗೈತಿ ಶಕ್ತಿಯ ಚಲಾವಣೆಯ ನಾಣ್ಯ ಯಾವುದು ಅಂತ ಒಂದು ಪ್ರಶ್ನೆ ಕೇಳಿರ್ತಾರೆ ಸೊ ನೀವೇನು ಬರೆದು ಬರ್ರಿ ಶಕ್ತಿಯ ಆ ಒಂದು ಚಲಾವಣೆಯ ಸೊ ನಾಣ್ಯ ಯಾವುದಾದ್ರೂ ಕೂಡ ಇದ್ದರೆ ಅದೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಎ ಟಿ ಪಿ ಅಂತ ಹೇಳ್ಬೋದು ಎ ಟಿ ಪಿ ಅಂದರೆ ಅಡಿನೋಸಿನ ಟ್ರೈ ಫಾಸ್ಪೆಟ್ ಅಂತ ಅರ್ಥ ಇದು ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಅಂತ ಕರಿತೀವಿ ಇದನ್ನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಮೊನ್ನೆ ನಾವು ಒಂದು ವೈರಲ್ ಆಗಿತ್ತು ಸ್ಲೈಡು ಅಡುಗೆ ಮನೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದೆ ನೋಡಿರಿ ಎಲ್ಲರೂ ಕೂಡ ಕೆಲವೊಂದು ಜನ ರಾಂಗ್ ಆನ್ಸರಲ್ಲಿ ಬಂದಿದ್ದು ಅಡುಗೆ ಮನೆ ಯಾವುದಾದ್ರೂ ಕೂಡ ಇದ್ರಪ್ಪ ಅಂದರೆ ಅದೇ ಸೋ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ ಕ್ಲೋರೋಪ್ಲಾಸ್ಟನ್ನು ನಾವು ಏನಂತ ಕರಿತೀವಿ ಅಂದರೆ ಅಡುಗೆ ಮನೆ ಜೀವಕೋಶದ ಅಡುಗೆ ಮನೆ ಬಿಕಾಸ್ ಇಟ್ ಪ್ರಿಪೇರ್ ದರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆ ಮೂಲಕ ಅದ್ಭುತವಾಗಿರ್ತಕ್ಕಂಥ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಅದಕ್ಕೆ ನಾವು ಇದನ್ನು ಅಡುಗೆ ಮನೆ ಅಂತ ಕರಿತೀವಿ ನೋಡಿ ನಮ್ಮ ಅಷ್ಟೊಂದು ಮಳಗದೋರು ಈಗ ಅಡುಗೆ ಮನೆಯಲ್ಲಿ ಆಹಾರ ತಯಾರು ಮಾಡ್ತಿರ್ತಾರೆ ಅಡುಗೆ ಮನೆ ಅಂತ ಅದಕ್ಕೆ ಕರಿತೀವಿ ನಾವು ಪೂಜಾ ಮಾಡೋದು ಪೂಜಾ ಒಂದು ಅಂತ ಕರಿತೀವಿ ಹಂಗ ಇಲ್ಲಿ ಆಹಾರ ತಯಾರಾಗ್ತೈತಿ ಇದಕ್ಕೆ ನಾವು ಏನಂತ ಕರಿತೀವಿ ಅದಕ್ಕೆ ಆಹಾರದ ಕಾರ್ಖಾನೆ ಯಾವುದಕ್ಕೆ ಕ್ಲೋರೋಪ್ಲಾಸ್ಟ್ಗೆ ನೋಡ್ರಿ ಇಲ್ಲಿ ಗ್ರಾನ ಇರ್ತವು ಥೈಲಾಕ್ವಾಯ್ಡ್ಸ್ಗಳು ಇರ್ತವೆ ನೋಡ್ರಿ ಈ ರೀತಿ ಪಾಯಿಂಟ್ಗಳು ಇರ್ತವೆ ಆಮೇಲೆ ಸೊ ಇಲ್ಲಿ ಇನ್ನೂ ಒಂದು ನಿಮಗೆ ಇದು ಬರ್ತೈತಿ ಯಾವುದಪ್ಪ ಅಂದರೆ ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ ನೋಡ್ರಿ ಇದು ಕೂಡ ಸಾಕಷ್ಟು ಬಾರಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರ್ತೈತಿ ಕೆಮಿಲೋ ಗಾಲ್ಗಿಯವರು ಕಂಡು ಹಿಡಿದಿರ್ತಕ್ಕಂಥ ಗಾಲ್ಗಿ ಸಂಕೀರ್ಣ ಇದು ಸೊ ಸಂಗ್ರಹಣೆ ಮಾಡಿ ಪ್ಯಾಕ್ ಮಾಡಿ ಮತ್ತು ಮಾಡಿಫಿಕೇಶನನ್ನು ಮಾಡಿ ಅದ್ಭುತವಾಗಿ ಸಾಗಾಣಿಕೆಯನ್ನು ಮಾಡ್ತಕ್ಕಂಥ ಕೆಲಸ ಓಕೆ ವಸ್ತುಗಳನ್ನ ಪ್ಯಾಕ್ ಮಾಡಿ ಮತ್ತು ಸಾಗಾಣಿಕೆಯನ್ನ ಎಂಡೋಪ್ಲಾಸ್ಮಿಕ್ ಕ್ರಿಟಿಕುಲಮ್ಗಳ ಮುಖಾಂತರ ಮಾಡ್ತಕ್ಕಂಥ ಕೆಲಸ ಗಾಲ್ಗಿ ಸಂಕೀರ್ಣ ಓಕೆ ಅದೇ ರೀತಿ ನೋಡ್ರಿ ಯಾವ್ಯಾವ ನಿಮಗೆ ನೆನಪಿರ್ಲಿ ಸೊ ಒಂದೇ ಮೈಟೋಕಾನ್ರಿಯಾ ಇದು ಏನಂತ ಕರಿತೀವಿ ಶಕ್ತಿಯ ಕೇಂದ್ರ ಆಮೇಲೆ ಇದು ತನ್ನದೇ ಆಗಿರ್ತಕ್ಕಂಥ ಓನ್ ಡಿ ಎನ್ ಎನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಕೂಡ ಇದ್ರೆ ಅದೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸೊ ಮೈಟೊಕಾಂಡ್ರಿಯಾ ಆಮೇಲೆ ಕ್ಲೋರೋಪ್ಲಾಸ್ಟ್ ಅಡುಗೆ ಮನೆ ಈ ಕ್ಲೋರೋಪ್ಲಾಸ್ಟ್ಗಳು ಎದರಲ್ಲಿ ಬರ್ತಾವಂತ ಕೇಳಿದ್ರಪ್ಪ ಅಂದರೆ ನಾಳೆ ಎಕ್ಸಾಮಲ್ಲಿ ಸೊ ಬರೆದು ಬರ್ರಿ ಪ್ಲ್ಯಾಸ್ಟಿಕ್ಸ್ಗಳು ಅಂತೇಳಿ ಓಕೆ ಮತ್ತು ಅದರಲ್ಲಿ ಟೈಪ್ಸ್ ಬರ್ತಾವೆ ಬೇರೆ ಬೇರೆ ಪ್ಲಾಸ್ಟಿಕ್ಸ್ಗಳಲ್ಲಿ ಅದ್ಭುತವಾಗಿ ಕ್ರೋಮೋಪ್ಲಾಸ್ಟ್ ಕ್ಲೋರೋಪ್ಲಾಸ್ಟ್ ಲ್ಯೂಕೋಪ್ಲಾಸ್ಟ್ ಕ್ರೋಮೋಪ್ಲಾಸ್ಟ್ ಅಂದರೆ ಹಳದಿ ಬಣ್ಣ ಕೆಂಪು ಬಣ್ಣ ಮತ್ತು ಇತ್ಯಾದಿ ಬಣ್ಣಗಳನ್ನು ಹೊಂದಿರ್ತಾವೆ ಕ್ಲೋರೋಪ್ಲಾಸ್ಟ್ ಅಂದರೆ ಹಸಿರು ಬಣ್ಣ ಲ್ಯೂಕೋಪ್ಲಾಸ್ಟ್ ಅಂದರೆ ಸೊ ದೀಸ್ ಆರ್ ದಿ ಪೋಷಕಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಇವು ಬಣ್ಣ ರಹಿತವಾಗಿರ್ತಕ್ಕಂಥದ್ದು ಮತ್ತೆ ಲ್ಯೂಕೋಪ್ಲಾಸ್ಟ್ ನಲ್ಲಿ ಮೂರು ವಿಧ ಅಮೆಲೋಪ್ಲಾಸ್ಟ್ ಎಲಿಯೋಪ್ಲಾಸ್ಟ್ ಆಲಿರೋಪ್ಲಾಸ್ಟ್ ಸೊ ಅಮೆಲೋಪ್ಲಾಸ್ಟ್ ಆಲಿರೋಪ್ಲಾಸ್ಟ್ ಎಲಿಯೋಪ್ಲಾಸ್ಟ್ ಇವು ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂಥ ಗಳು ಸೊ ಅಮೆಲೋಪ್ಲಾಸ್ಟ್ ಅಲ್ಲಿ ಅದ್ಭುತವಾಗಿ ಪಿಷ್ಟವನ್ನು ಸಂಗ್ರಹಣೆ ಮಾಡ್ತವು ಆಮೇಲೆ ಅಲಿಯೋಪ್ಲಾಸ್ಟ್ ಅಲ್ಲಿ ಅದ್ಭುತವಾಗಿ ಅವು ಎಣ್ಣೆ ಮತ್ತು ಕೊಬ್ಬನ್ನು ಸಂಗ್ರಹಣೆ ಮಾಡ್ತವೆ ಮತ್ತು ಆಲಿರೋಪ್ಲಾಸ್ಟ್ ಅಲ್ಲಿ ಸೊ ಪ್ರೋಟೀನನ್ನು ಸಂಗ್ರಹಣೆ ಮಾಡ್ತಕ್ಕಂಥವು ನೋಡಿ ವಿಶೇಷವಾಗಿ ಈ ಮೂರೂ ವಿಧಗಳನ್ನು ಸೊ ಈ ಪ್ಲಾಸ್ಟಿಕ್ಸ್ಗಳಲ್ಲಿ ಬರ್ತಕ್ಕಂಥ ಲ್ಯುಕೋಪ್ಲಾಸ್ಗಳಲ್ಲಿ ಹೊಂದಿರ್ತಕ್ಕಂಥವು ಅವು ಕೂಡ ಸಾಕಷ್ಟು ಬಾರಿ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಇನ್ನೂ ಒಂದು ಲೈಝೋಝೋಮ್ಗಳು ಅಂತ ಬರ್ತವೆ ನಿಮಗೆ ಓಕೆ ಸೊ ಈ ಲೈಝೋಝೋಮ್ಗಳು ಅಂದರೆ ನಾವೇನಂತ ಕರಿತೀವಿ ಅಂದರೆ ಓಕೆ ಸೊ ಸೂಸೈಡ್ ಬ್ಯಾಕ್ಸ್ ಆಫ್ ದ ಸೆಲ್ ಅಂತ ಕರಿತೀವಿ ಅಥವಾ ಇದಕ್ಕೆ ನಾವು ಆತ್ಮಹತ್ಯಾ ಸಂಚುಗಳು ವಯಸ್ಸಾದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಸೆಲ್ಗಳನ್ನು ಅವು ಕೊಂದು ಬಿಡ್ತಾವ್ರಿ ಹಂಗಾಗಿ ಅದಕ್ಕೆ ನಾವೇನಂತ ಕರಿತೀವಿ ಇದಕ್ಕೆ ಲೈಸೋಸೋಮ್ ಗಳಿಗೆ ಅದ್ಭುತವಾಗಿ ಆತ್ಮಹತ್ಯಾ ಸಂಚಿಗಳು ಅಥವಾ ಸೂಸೈಡ್ ಬ್ಯಾಕ್ಸ್ ಆಫ್ ದಿ ಸೆಲ್ ಅಂತ ನಾವು ಇದಕ್ಕೆ ಕರಿತೀವಿ ನೋಡ್ರಿ ಆಮೇಲೆ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನ್ಯೂಕ್ಲಿಯಸ್ ಓಕೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನ್ಯೂಕ್ಲಿಯಸ್ ಈ ನ್ಯೂಕ್ಲಿಯಸ್ಗೆ ನಾವೇನಂತ ಕರಿತೀವಿ ನಿರ್ದೇಶಕ ಅಥವಾ ಡೈರೆಕ್ಟರ್ ಆಫ್ ದ ಸೆಲ್ ಅಂತ ಕರಿತೀವಿ ಯಾಕಂದ್ರೆ ಕೋಶದ ಎಲ್ಲವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಅದೇ ನ್ಯೂಕ್ಲಿಯಸ್ ಆಮೇಲೆ ಇಲ್ಲೇ ಪ್ಲಾಸ್ಮಾ ಮೆಂಬ್ರೇನ್ ಇತ್ತು ಈ ಪ್ಲಾಸ್ಮಾ ಮೆಮ್ರೇನನ್ನು ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್ ಅರೆ ವ್ಯಾಪಕ ಪೊರೆಯನ್ನು ಹೊಂದಿರ್ತೈತಿ ಅಂದರೆ ಸೊ ಬ್ಯಾರಿಯರ್ ಆಗಿ ಅದು ಕೆಲಸ ಮಾಡ್ತೈತಿ ಇಲ್ಲಿ ಒಳಗಡೆ ಬರ್ತಕ್ಕಂಥ ಮತ್ತು ಹೊರಗಡೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೋಶ ಪೊರೆ ಅದೇ ಕೋಶ ಭಿತ್ತಿ ಏನೈತಲ್ಲ ಸೊ ಸೆಲ್ಯುಲೋಸನ್ನು ಹೊಂದಿರತಕ್ಕಂತ ರಾಸಾಯನಿಕ ವಸ್ತು ಆ ಒಂದು ಕೋಶ ಭಿತ್ತಿ ಸಸ್ಯಕ್ಕೆ ದೃಢತೆಯನ್ನು ಮತ್ತು ಸಪೋರ್ಟನ್ನು ಮೆಕ್ಯಾನಿಕಲ್ ಸಪೋರ್ಟ್ ಅದು ಸೊ ನೀಡ್ತೈತಿ ನೋಡ್ರಿ ಈ ರೀತಿ ವಿಶೇಷವಾಗಿ ಹಲವಾರು ನಿಮಗೆ ಸೆಲ್ ಆರ್ಗ್ಯಾನಲ್ಗಳು ಕಣದಂಗಗಳು ಸಸ್ಯಕೋಶದಲ್ಲಿ ಇರ್ತವು ಆಮೇಲೆ ಕೋಶ ಭಿತ್ತಿ ಸಸ್ಯಕೋಶದಲ್ಲಿ ಇರ್ತೈತಿ ಇದರಲ್ಲಿ ಅದು ಇರಂಗಿಲ್ಲ ಆಮೇಲೆ ಇದು ನ್ಯೂಕ್ಲಿಯಸ್ಸು ಇದರ ಮಧ್ಯದಲ್ಲಿ ಇರ್ತೈತಿ ಸೈಡ್ ಇರ್ತೈತಿ ಆಮೇಲೆ ರಸದಾನಿ ದೊಡ್ಡದಿರ್ತೈತಿ ಇಲ್ಲಿ ಪ್ರಾಣಿ ಕೋಶದಲ್ಲಿ ಸೊ ಸಣ್ಣದಿರ್ತೈತಿ ಆಮೇಲೆ ಇವು ಆಟೋಟ್ರೋಫಿಕ್ ಅವು ಏನಪ್ಪ ಅಂದರೆ ಅನಿಮಲ್ಸ್ ಕೋಶಗಳಲ್ಲಿ ಹಿಟಿರೋಟ್ರೋಫಿಕ್ಗಳು ಆಮೇಲೆ ಪ್ರಾಣಿ ಕೋಶದಲ್ಲಿ ಸೆಂಟ್ರಿಯೋಲ್ಸ್ಗಳು ಇರ್ತವೆ ಇದರಲ್ಲಿ ಸೆಂಟ್ರಿಯೋಲ್ಸ್ಗಳು ಕಡಿಮೆ ಅದೇ ರೀತಿ ಸೊ ಇವುಗಳಲ್ಲಿ ಪ್ಲಾಸ್ಟಿಕ್ಸ್ಗಳು ಕ್ಲೋರೋಪ್ಲಾಸ್ಟ್ಗಳು ಇರ್ತವೆ ಅದರಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಇರಂಗಿಲ್ಲ ಸೊ ದೀಸ್ ಆರ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ಲ್ಯಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ನೋಡ್ರಿ ಇಷ್ಟರಲ್ಲಿ ನಿಮಗೆ ಮಿನಿಮಮ್ ಒಂದರ ಅಥವಾ ಎರಡು ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವು ನಾನು ಏನೇನು ಪಾಯಿಂಟ್ಸ್ ಹೇಳೀನಿ ಎಲ್ಲವನ್ನು ಕೂಡ ನೋಟ್ಸ್ ಮಾಡಿಕೊಡ್ರಿ ಇದರಲ್ಲಿ ಯಾವುದೇ ಇನ್ನೂ ಬಿಟ್ಟಿದ್ರಪ್ಪ ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಥವಾ ನಿಮಗೆ ಇಲ್ಲಿ ಯಾವುದಾದ್ರೂ ಕೂಡ ಇನ್ನೂ ಡೌಟ್ಸ್ ಇದ್ದರೆ ಸೊ ಪ್ಲೀಸ್ ಕಮೆಂಟ್ ಮಿ ಅಲ್ಲೇ ನಾನು ನಿಮಗೆ ಆನ್ಸರ್ ಹೇಳ್ತೀನಿ ಅಥವಾ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಹೇಳ್ತೀನಿ ಹಲವಾರು ಪ್ರಶ್ನೆಗಳಲ್ಲಿ ಈ ಕಣದಂಗಗಳ ಮೇಲೆ ಸುಮಾರು ಪ್ರಶ್ನೆಗಳು ಬಂದಿದ್ದಾವೆ ಸೊ ಈ ಒಂದು ನೂತನ ಅಕಾಡೆಮಿ ಚಾನಲನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋ ಮರಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು